ಎಸ್ ಇನ್ ಮುಂದಿನ ಸುದ್ದಿ ಅಂಬಿಕಾಪತಿ ಮನೆಯಲ್ಲಿ ಸಿಕ್ಕ ಹಣ ಎಸ್ ಎಸ್ ಟಿ ಕಲೆಕ್ಷನ್ ಸಂತೋಷ್ ಮನೆಯಲ್ಲಿ ಸಿಕ್ಕಿದ ಹಣ ಎಸ್ ಟಿ ಕಲೆಕ್ಷನ್ ಅಂದರೆ ಈಗಂತ ಹೇಳೋ ಮೂಲಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ವೈ ಎಸ್ ಟಿ ಆಯಿತು ಈಗ ಎಸ್ ಎಸ್ ಟಿ ಟ್ಯಾಕ್ಸ್ ಕಲೆಕ್ಷನ್ ಆರಂಭ ಆಗಿದೆ ಅಂತ ವೈ ಎಸ್ ಟಿ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಎಸ್ ಎಸ್ ಟಿ ಅಂದರೆ ಡಿ ಕೆ ಸುರೇಶ್ ಐ ಟಿ ದಾಳಿಯಲ್ಲಿ ಸಿಕ್ಕ ಎಸ್ ಎಸ್ ಟಿ ಟ್ಯಾಕ್ಸ್ಗೆ ಸೇರಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಸಿಎಂ ಈ ಬಗ್ಗೆ ತನಿಖೆ ಮಾಡಿ ಪ್ರಾಮಾಣಿಕತೆ ತೋರಬೇಕು ಭ್ರಷ್ಟಾಚಾರ ಮಾಡಿ ದೇವರ ಮುಂದೆ ಬಂದು ಪ್ರಾರ್ಥಿಸಿದ್ರೆ ದೇವಿಗೆ ಕ್ಷಮಿಸೋದಿಲ್ಲ ಲೂಟಿ ಮಾಡಿದವರು ತಿ ಜೈಲಿಗೆ ಹೋಗುವುದು ತಪ್ಪೋದಿಲ್ಲ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡಲು ಇಲಾಖೆಗಳು ಪೈಪೋಟಿಗೆ ಬಿದ್ದಿವೆ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬುದಕ್ಕೆ ಹಣ ಪತ್ತೆಗಿಂತ ಸಾಕ್ಷಿ ಬೇಕೆ ಎಂದು ಪ್ರಶ್ನಿಸಿದರು ಸಿಎಂ ಪಟಾಲಂಗಳು ವೈಎಸ್ಟಿ ಮತ್ತು ಎಸ್ ಎಸ್ ಟಿ ಹೆಸರಲ್ಲಿ ಹಣ ಸಂಗ್ರಹಿಸ್ತಿವೆ ವರ್ಗಾವಣೆ ದಂಧೆ ಮಾಡಿ ಹಣದ ಲೂಟಿ ಮಾಡುತ್ತಿದ್ದಾರೆ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂತ ಜಾಗಡಿ ಬಾರಿಸುತ್ತಾ ಇರುತ್ತಾ ಈಗ ಅವ್ರು ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ದುಡ್ಡೇ ಕೇಳಿದೆ ಇಷ್ಟು ಹಣ ಸಿಕ್ಕಿದೆ ಅವ್ರು ಕೇಳಿದರೆ ಇನ್ನೆಷ್ಟು ಹಣ ಸಿಗ್ತಾ ಇತ್ತು ಎಂದು ಅಂತ ಹೇಳಿದ್ರು ಭ್ರಷ್ಟಾಚಾರ ಮಾಡಲು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇದೆ ಎಲ್ಲ ಇಲಾಖೆಗಳಲ್ಲಿ ಪೈಪೋಟಿ ಇದೆ ದಿ ಆರ್ ಜೈಲಿಗೆ ಹೋಗುವ ವಿಚಾರ ಬಗ್ಗೆ ನಾನು ಅಸೂಯೆಯಿಂದ ಹೇಳಿಲ್ಲ ಜನ ಕಣ್ಣಲ್ಲಿ ರಕ್ತ ಬರಿಸಿ ದೇವರ ಬಳಿಗೆ ಬಂದರೆ ತಾಯಿಗೆ ಕ್ಷಮಿಸೋದಿಲ್ಲ ಈಗ ಸಿಕ್ಕಿರೋದು ಯಕಷ್ಟಿತ್ ಹಣ ಅಷ್ಟೇ ಇನ್ನೂ ಸಾಕಷ್ಟು ಲೂಟಿ ಆಗ್ಬೇಕಂತ ಗುಡುಗವ್ರೆ ಹಿಂದೆ ಆರೋಪ ಮಾಡಿರೋ ವೈ ಎಸ್ ಟಿ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಈಗ ಎಸ್ ಎಸ್ ಟಿ ಅಂದರೆ ಡಿ ಕೆ ಸುರೇಶ್ ಅಂತ ಹೇಳಿದ್ದಾರೆ ಹೀಗಾಗಿ ನೇರವಾಗಿ ತಿಹಾರ್ ಜೈಲು ತಿಹಾರ್ ಜೈಲು ಅಂತ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗುಡುಕ್ತಾರೆ ನೋಡ್ಬೇಕೇನೆಲ್ಲ ಆಗುತ್ತೆ ಅಂತ